ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಸ್ನೇಹಿತರೆ, ಏನಿವತ್ತು ನಮ್ಮ ಸಹೋದರಿ ಪ್ರಿಯಾಂಕಾ ರೆಡ್ಡಿ ಎನ್ನ ಅಂತ ಒಂದು ಹೆಣ್ಮಗಳನ್ನ ಹೈದರಾಬಾದ್ ನಲ್ಲಿ ಯಾರು ಕ್ರೂರಿಗಳು ಪ್ರಾಣಿಗಳಿಗಿಂತ ಹೀನವಾಗಿ ಆ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ. ಅದೇ ರೀತಿ ಸುಮಾರು ನಮ್ಮ ಭಾರತ ದೇಶದಲ್ಲಿ ದಿನಕ್ಕೆ ಎರಡು ಮೂರು ಇದೇ ರೀತಿ ನಡೀತಾನೆ ಇದೆ. ಕಾರಣ ಇಷ್ಟೇ, ಭಾರತ ದೇಶದಲ್ಲಿರುವ ಕಾನೂನುಗಳು ಬದಲಾಗಬೇಕು. ಏನಕ್ಕೆ ಬದಲಾಗಬೇಕು ಅಂತಂದ್ರೆ, ತಪ್ಪು ಮಾಡಿದವ್ರನ್ನ ಕರ್ಕೊಂಡು ಹೋಗ್ತಾರೆ ಮರ್ಯಾದೆಗಳಲ್ಲಿ, ಕೆಳಗೆ ಮುಂದ್ಗಡೆ ಒಂದು ಎಸ್ಕಾರ್ಟು, ಹಿಂದ್ಗಡೆ ಒಂದು ಎಸ್ಕಾರ್ಟು, ಮಧ್ಯದಲ್ಲಿ ಜೀಪ್ ಅಲ್ಲಿ ಹಾಕೊಂಡು ಹೋಗ್ತಾರೆ. ಅವ್ರನ್ನ ರಾಜ ಮರ್ಯಾದೆಗಳಿಂದ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಶಿಕ್ಷೆ ಇಲ್ಲ. ಯಾವ ತರ ಶಿಕ್ಷೆ ಬೇಕು ಅಂತಂದ್ರೆ, ದುಬೈ, ಆಫ್ಘಾನಿಸ್ತಾನ ಈ ದೇಶಗಳಲ್ಲಿ ಅತ್ಯಾಚಾರ ಮಾಡಿದಂತ ಅಪರಾಧಿಗಳನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಗನ್ಗಳು ತಗೊಂಡು ಶೂಟ್ ಮಾಡ್ತಾರೆ, ಇಲ್ಲ ಅವರ ತಲೆ ಕಡಿತಾರೆ. ಇಂತಹ ಕಾನೂನು ಯಾವತ್ತು ನಮ್ಮ ದೇಶದಲ್ಲಿ ಬರುತ್ತೋ ಅದುವರೆಗೂ ಈ ಅತ್ಯಾಚಾರ ನಿಲ್ಲದೇ ಇಲ್ಲ. ಆದ್ರಿಂದ ಮಾನ್ಯ ರಾಷ್ಟ್ರಪತಿಗಳು ಹಾಗೂ ಕೇಂದ್ರ ಸರ್ಕಾರಗಳಲ್ಲಿ ನಾವು ಮನವಿ ಮಾಡೋದೇನಂತಂದ್ರೆ, ನಮ್ಮ ಕಾನೂನನ್ನ ಈ ಒಂದು ವಿಚಾರದಲ್ಲಿ, ಅತ್ಯಾಚಾರದ ಪ್ರಕರಣಗಳಲ್ಲಿ, ಎಳೆ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ, ಅಮಾಯಕ ಹೆಂಗಸರ ಮೇಲೆ ಅತ್ಯಾಚಾರ ನಡೀತಾ ಇದೆ, ಈ ಅತ್ಯಾಚಾರ ನಿಲ್ಲಬೇಕು ಅಂತಂದ್ರೆ ಒಂದೇ ಒಂದು ಅದಕ್ಕೆ ನಮಗೆ ಒಂದು ಏನಪ್ಪಾ ಅಂತಂದ್ರೆ, ಕಾನೂನು ಬದಲಾವಣೆ ಮಾಡಬೇಕು. ಅತ್ಯಾಚಾರ ಅಪರಾಧಿಗಳನ್ನ ಸಾರ್ವಜನಿಕವಾಗಿ ಅವ್ರನ್ನು ಕೊಲ್ಲಬೇಕು, ಅವ್ರ ತಲೆ ಕಡಿಬೇಕು, ಇಲ್ಲ ಒಂದು ಗನ್ ತಗೊಂಡು ಅವ್ರನ್ನ ಶೂಟ್ ಮಾಡುವಂತ ಕಾನೂನು ತರಲು ನಾವು ಅದವರೆಗೂ ಅತ್ಯಾಚಾರ ನಿಲ್ಲೋದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳನ್ನ ಈ ಕಾನೂನನ್ನ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ಈ ನಮ್ಮ ರಕ್ಷಣಾ ವೇದಿಕೆ ಮತ್ತು ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಏನು ಕಳೆದ 28ನೇ ತಾರೀಕು ಈಗ ಪ್ರಿಯಾಂಕಾ ರೆಡ್ಡಿ ಮೇಲೆ ಅತ್ಯಾಚಾರ ಎಸಗಿದಾರೆ. ದೇಶದಲ್ಲಿ ಹಲವಾರು ಕಡೆ ಇಂತ ಘಟನೆಗಳು ನಡೆದಿದೆ, ಬಟ್ ಅದರಲ್ಲೂ ಎಲ್ಲದಕ್ಕಿಂತ ಕ್ರೂರವಾಗಿ ಇದು ಒಂದು ಮಾಡಿರೋದ್ರಿಂದ ಈ ದೇಶ ಒಂದು ನಾಚಿಕೆ ಪಡಬೇಕಾಗಿರುವಂತ ವಿಚಾರ ಇದು. ಏನಂದ್ರೆ ನಮ್ಮದು ಇವತ್ತು ಕಾನೂನು ರೀತಿ ಏನಿದೆಯೋ, ಮಹಿಳೆಯರಿಗೆ ಈ ಒಂದು ರಕ್ಷಣೆ ಇಲ್ಲ. ಒಂದು 50 ವರ್ಷದಿಂದ ನಮ್ಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಒಂದು ಮಹಿಳೆ ಸ್ವತಂತ್ರವಾಗಿ ತಿರ್ಗಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಕಾನೂನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು ನಾವು. ಅದೇ ರೀತಿ ನಮ್ಮ ಇವ್ರಿಗೆ ಒಂದು ಗಲ್ಲು ಶಿಕ್ಷೆ ಏನಂದ್ರೆ, ದೇಶದಲ್ಲಿ ಎಲ್ಲಾ ಭಯ ಪಡೋ ಅಂತ ಒಂದು ಇವ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ಮನವಿ ಮಾಡ್ತಾ ಇದೀವಿ. ಈ ಒಂದು ಯಾರಿಗಾದ್ರೂ ಶಿಕ್ಷೆ ಆಗಿದೆ ಅಂದ್ರೆ, ಇದುವರೆಗೂ ನಾವು ನಡೆದಂಗೆ ಎಲ್ಲರೂ ನೋಡ್ದಂಗೆ ಯಾರಿಗೂ ಶಿಕ್ಷೆ ಆಗಿಲ್ಲ ಇದುವರೆಗೂ. ಈ ವಿಚಾರದಲ್ಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು, ಕೇಂದ್ರ ಸರ್ಕಾರ ಆಗ್ಲಿ, ನಮ್ಮ ಆಂಧ್ರ ಗೌರ್ಮೆಂಟ್ ಆಗ್ಲಿ, ಯಾವ್ದು ನಮ್ಮ ಸ್ಟೇಟ್ ಕಡೆಯಿಂದ, ರಾಷ್ಟ್ರಪತಿಗಳ ಕಡೆಯಿಂದ, ಎಲ್ಲರ ಕಡೆಯಿಂದ ಮನವಿ ಮಾಡಿ ಒಂದು ಕ್ರೂರವಾದ ಶಿಕ್ಷೆ ಬಂದು ದೇಶದಲ್ಲಿ ಎಲ್ಲಾ ಭಯ ಬರಬೇಕು ಅಂತ ರೀತಿಯಲ್ಲಿ ಒಂದು ಶಿಕ್ಷೆ ನೀಡಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ಜೈ ಬಲೋ ಭಾರತ್ ಮಾತಾ ಕೀ. ನಮ್ಮ ದೇಶ ಅಂದ್ರೆ ನಮ್ಮ ದೇಶದ ಭಾರತ ಮಾತೆ ಒಂದು ಹೆಣ್ಣಿಗೆ ನಮ್ಮ ದೇಶ ಇದಾಗಿರೋದು ಅಂತ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಈ ತರ ಪೆಟ್ರೋಲ್ ಹಚ್ಚಿ ಸಾಯಿಸೋದು ಭಾರಿ ದುರಸ್ತಕರಣ. ಆದ್ರೆ ನಾವೊಂದೇ ಇದು ಕೇಳ್ಕೊಳ್ಳೋದು ಅಂತ ಸುಳ್ಳೆ ನಮ್ಮ ಇವ್ರನ್ನ ಎತ್ಕೊಂಡು ಬೀದಿಯಲ್ಲಿ ಬಂದು ನಡಿ ರಸ್ತೆಯಲ್ಲಿ ನೇಣಿಗೆ ಹಾಕಿ ಬೇರೆಯವರು ಅದನ್ನ ನೋಡಿದ್ರೆ ಭಯ ಬೀಳ್ಬೇಕು, ಆ ತರ ಶಿಕ್ಷೆ ಕೊಡಬೇಕಾಗಿ ನಾವು ನಮ್ಮ ಸರ್ಕಾರವನ್ನು ಸ್ವಲ್ಪ ಕೇಳ್ಕೊಳ್ತಾ ಇದೀವಿ. ದಯವಿಟ್ಟು ಇದು ನಮ್ಗೆ ಆಗ್ಬೇಕು ಅಂತ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ತಾ ಇದೀವಿ. ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಏನಕ್ಕೆ ಸೇರಿದೀವಿ ಅಂದ್ರೆ, ಈ ಒಂದು ಇವತ್ತೆಲ್ಲ ನಾವು ಫಂಕ್ಷನ್ ಎಲ್ಲ ನೋಡಿದ್ದೇವೆ, ಹೆಣ್ಣಿಗೆ ಸ್ಥಾನ ಇಲ್ಲ,
ಏನು ಇಲ್ಲ. ಇವತ್ತೊಂದು ದಿವಸದಲ್ಲಿ ಒಂದು ಹೆಣ್ಣು ಹೋಗ್ತಾ ಇದ್ರೆ ಆ ಹುಡುಗಿನ ಹಿಡ್ಕೊಂಡು ಅತ್ಯಾಚಾರ ಮಾಡೋದು, ಬಟ್ ಅದನ್ನ ಪೊಲೀಸ್ ಸ್ಟೇಷನ್ ಕಳಿಸೋದು, ಬಟ್ ಅದಕ್ಕೆ ಅವ್ರಿಗೆ ಸೇಫ್ಟಿ ಕೊಡ್ತಾರೆ. ಆ ಸೇಫ್ಟಿನ ಕೊಡಬಾರ್ದು ಈ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರ ಏನೂ ಮಾಡ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಈ ಮುಂದೆ ಏನು ನಡಿಬೇಕನ್ನೋದು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಆಕ್ಷನ್ ತಗೋಬೇಕು ಅಂತ. ನನ್ನ ಮಕ್ಕಳು ಗಲ್ಲಿಗೆ ಏರಿಸಬೇಕು ಅಂತ ಒಂದು ಸಂಸ್ಥೆ ನಡೆಸಬೇಕು. ವಿಶ್ವಸಂಸ್ಥೆ ಆಗ್ಲಿ ಯಾರೇ ಆಗ್ಲಿ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರು ಕೇಳಬೇಕು. ಈ ಕಾರಣಾಂತರದಿಂದ ಹೆಣ್ಣು ತುಂಬಾ ಮೋಸ ಹೋಗ್ತಾ ಇದ್ದಾಳೆ, ನಂಬಿದ್ರೆ ನಂಬಿಡ್ತಾಳೆ. ಆ ಕಾರಣಾಂತರದಿಂದ ಹೆಣ್ಣಿಗೆ ಸ್ಥಾನ ಇಲ್ಲ. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೇ ಇದನ್ನು ಕೇಳಲಿ, ಇದನ್ನ ಸ್ವಲ್ಪ ಪ್ರೋಸೆಸ್ ಮಾಡಿ ಅವ್ರ ಗಲ್ಲಿ ಶಿಕ್ಷೆ ಆಗ್ಬೇಕು, ಇದೊಂದು ಕಾನೂನು ತರಲೇಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೇಳ್ಕೊಂತ ಇದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಇಲ್ಲೊಂದು ಈ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ನಮ್ಮ ಸೋದರಿ ಆದಂತ ಪ್ರಿಯಾಂಕಾ ರೆಡ್ಡಿ ಅವ್ರನ್ನ ಕಿಡಿಗೇಡಿಗಳು, ಕೆಲವೊಂದು ಕಿಡಿಗೇಡಿಗಳು ಹೈದರಾಬಾದ್ ನಲ್ಲಿ ಏನ್ ಮಾಡಿದ್ದಾರೆ ಈಗೆಲ್ಲ ಗೊತ್ತಿರೋ ವಿಚಾರನೇ. ಈಗ ನಮ್ಮ ಹಿರಿಯರು ಎಲ್ಲರೂ ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದಾರೆ. ನಂದೊಂದು ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಕಾನೂನಲ್ಲಿ ತುಂಬಾ ಅಡಕುತೊಡಕುಗಳಿದೆ. ಈ ಒಂದು ಕಿಡಿಗೇಡಿಗಳು ತಪ್ಪಿಸ್ಕೊಂಡು ಹೋಗೋಕೆ ದಾರಿಗಳು ಜಾಸ್ತಿ ಇದೆ. ಇದನ್ನೆಲ್ಲ ಕೇಂದ್ರ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಈ ಒಂದು ಕಿಡಿಗೇಡಿಗಳನ್ನ ಮಾಡಿದ ತಕ್ಷಣ ಸಾರ್ವಜನಿಕವಾಗಿ ಶಿಕ್ಷೆ ಮಾಡುವಂತ ಒಂದು ಕಾನೂನನ್ನ ಜಾರಿಗೆ ತರಬೇಕಂತ ಅವ್ರು ನಮ್ಮ ರಾಷ್ಟ್ರಪತಿಗಳ ನಮ್ಮ ಮಾನ್ಯ ದಂಡಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ನಾವೊಂದು ಮನವಿ ಮಾಡ್ತಾ ಈ ಒಂದು ಕಿಡಿಗೇಡಿಗಳಿಗೆ ಸಾರ್ವಜನಿಕವಾಗಿ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ಈ ನನ್ನ ಒಂದು ನಾಲ್ಕು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಪ್ರಿಯಾಂಕಾ ರೆಡ್ಡಿಗೆ ಆಗಿರೋ ಅನ್ಯಾಯಕ್ಕೆ ಗೌರ್ಮೆಂಟ್ ಯಾವ ಕಾನೂನು ತಗೊಳ್ಳೋದು ಅದು ಕಂಟಿನ್ಯೂವಾಗಿ ತಗೋಬೇಕಂತ ನಾವು ಹೆಣ್ಮಕ್ಳಾಗಿ ಬಯಸ್ತಾ ಇದೀವಿ. ಒಂದ್ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಇನ್ನೊಂದ್ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು, ಆಗದಿರಾ ಗಲ್ ಶಿಕ್ಷಣ ಆಗ್ಬೇಕು. ಇಡೀ ನಮ್ಮ ದೇಶದ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮ ಸೋದರಿ ಆದಂತ ಪ್ರಿಯಾಂಕಾ ರೆಡ್ಡಿಗೆ ಆಗಿರುವ ಅನ್ಯಾಯಕ್ಕೆ ಹೋರಾಟ ಮಾಡ್ತಾ ನಮ್ಮ ಸಂಘಟನೆ ಹಾಗೂ ಹಲವಾರು ಸಂಘಟನೆಗಳು, ಹಿರಿಯ ಮುಖಂಡರು ಹಾಗೂ ಸಾರ್ವಜನಿಕರಲ್ಲೂ ಎಲ್ಲರಿಗೂ ಎಚ್ಚರಿಸುತ್ತೇನೆಂದ್ರೆ, ಈ ಪ್ರಿಯಾಂಕಾ ರೆಡ್ಡಿ ಅನ್ನೋರೇ ಅಲ್ಲ, ಬೇರೊಬ್ಬ ಸಹೋದರಿಗೂ ಈ ತರ ಅನ್ಯಾಯ ಆದ್ರೆ ಕ್ರೂರ ಮೃಗಗಳಿಗೆ ಹೀನವಾದ ಶಿಕ್ಷೆ ಮಾಡಿಕೊಳ್ಳಬೇಕಾಗಿ ನಮ್ಮ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.